ಬಹು ನಿರೀಕ್ಷಿತ ಕಾಂಗ್ರೆಸ್ ಅಭ್ಯರ್ಥಿಗಳ ಮೊದಲ ಪಟ್ಟಿ ನಾಳೆ ಬಿಡುಗಡೆ ಆಗುವುದು ಬಹುತೇಕ ಫಿಕ್ಸ್ ಆಗಿದೆ ದೆಹಲಿಯಲ್ಲಿ ನಡೆಯಲಿರುವ ಕಾಂಗ್ರೆಸ್ ಚುನಾವಣಾ ಸಮಿತಿ ಸಭೆಯಲ್ಲಿ ಚರ್ಚೆ ನಡೆದ ಬಳಿಕ ಪಟ್ಟಿ ಪ್ರಕಟ ಆಗುವ ಸಂಭವ ಇದೆ ಮೊದಲ ಪಟ್ಟಿಯಲ್ಲಿ ಒಟ್ಟಾರೆ ನೂರ ಐವತ್ತು ಅಭ್ಯರ್ಥಿಗಳಿಗೆ ಟಿಕೆಟ್ ಘೋಷಣೆ ಆಗುವ ಸಾಧ್ಯತೆ ಇದೆ ಅರಸಿಕೆರೆ ಕಡೂರು ಕೆಆರ್ಪೇಟೆ ಅರಕಲಗೂಡಲಿ ಕ್ರಮವಾಗಿ ವಲಸಿಗರಾದ ಶಿವಲಿಂಗೇಗೌಡ ವಯಸ್ವಿ ದತ್ತ ಸಚಿವ ನಾರಾಯಣಗೌಡ ಹಾಗೂ ಎ ಟಿ ರಾಮಸ್ವಾಮಿ ಅವರಿಗೆ ಟಿಕೆಟ್ ಕನ್ಫರ್ಮ್ ಆಗಿದೆ ಉಳಿದಂತೆ ದರ್ಶನ್ ಧ್ರುವ ನಾರಾಯಣ್ಗೆ ನಂಜನಗೂಡು ಟಿಕೆಟ್ ಖಾತ್ರಿ ಆಗಿದೆ ಸಂಪ್ರದಾಯಗಳನ್ನು ಮೀರಿ ಈ ರೀತಿ ಎಲೆಕ್ಷನ್ಗೆ ಮುಂಚೆನೇ ಟಿಕೆಟ್ ಘೋಷಣೆ ಆಗುವ ಸಂಭವದ ಬಗ್ಗೆ ಸರ್ ಚರ್ಚೆ ಆಗ್ತಾ ಇದೆ ಇದರ ಇಂಪ್ಯಾಕ್ಟ್ನ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಈ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇರೋದು ಇದೊಂದು ಐತಿಹಾಸಿಕ ಅಂತ ನಾವು ಹೇಳ್ಬೋದು ಓಕೆ ಸರ್ ನೀವು ಇಷ್ಟು ವರ್ಷದ ಕಾಂಗ್ರೆಸ್ನ ಸಂಪ್ರದಾಯವನ್ನು ನೀವು ನೋಡ್ತಾ ಬನ್ನಿ ಕಾಂಗ್ರೆಸ್ ಯಾವತ್ತೂ ಕೂಡ ಚುನಾವಣೆ ದಿನಾಂಕ ಘೋಷಣೆ ಆಗಿ ಇನ್ನೇನು ನಾಮಪತ್ರ ಸಲ್ಲಿಕೆಗೆ ಕೊನೆ ಕ್ಷಣದವರೆಗೂ ಓಕೆ ಅಭ್ಯರ್ಥಿಗಳನ್ನು ಆಕಾಂಕ್ಷಿಗಳನ್ನು ತುದಿಗಾಲ್ ಮೇಲೆ ನಿಲ್ಲಿಸಿ ಕೊನೆಗೆ ಕೆಲವರು ನಾಮಪತ್ರನೇ ಸಲ್ ಸಲ್ಲಿಕೆ ಮಾಡೋದಕ್ಕೆ ಆಗದೆ ಫೇಲ್ ಆದಂಥ ಉದಾಹರಣೆಗಳು ಇದೆ ಓಕೆ ಹೆಲಿಕಾಪ್ಟ್ರಲ್ಲಿ ಹೋಗಿ ಬಿ ಫಾರ್ಮ್ ತೆಗೆದುಕೊಂಡು ಹೋಗಿ ನಾಮಿನೇಷನ್ ಹಾಕೋದಕ್ಕೆ ಅಲ್ಲಿ ಸಮಯಕ್ಕೆ ಸರಿಯಾಗಿ ಹೋಗೋಕ್ಕಾಗ್ದೇ ಆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಇಲ್ಲದೇ ಹೋದಂಥ ಸ್ಥಿತಿ ದಾವಣಗೆರೆಯಲ್ಲಿ ಕಳೆದ ಕೆಲದು ವರ್ಷಗಳ ಹಿಂದೆ ಆಗಿತ್ತು ಇದು ಕಾಂಗ್ರೆಸ್ನ ಇತಿಹಾಸ ಅಂತ ಕಾರಣ ಕಾಂಗ್ರೆಸ್ನಲ್ಲಿ ಹಲವು ನಾಯಕರು ಆ ಕಾರಣಕ್ಕೆ ಒಂದು ಕಾಲಕ್ಕೆ ಆ ನಾಯಕರ ಬೆಂಬಲಿಗರೆಲ್ಲ ನೀವು ಇಲ್ಲಿ ಪುನರ್ವಸ್ತಿನೋ ಅವಕಾಶ ಅಂತ ಹೇಳಿ ಏನು ಬೇಕಾದರೂ ಹೇಳಿ ಯಶ ಅದನ್ನು ಕೊಡೋ ಸಂದರ್ಭದಲ್ಲಿ ಅವರು ಹೈರಾಣಾಗಿ ಕೊನೆಗೆ ಆ ಕಾರಣಕ್ಕೆ ಅನೇಕ ಕ್ಷೇತ್ರಗಳನ್ನು ಕಾಂಗ್ರೆಸ್ ಪಕ್ಷ ಕಳೆದುಕೊಂಡಂಥ ಉದಾಹರಣೆನೂ ಇದೆ ಕಾಂಗ್ರೆಸ್ ಪಕ್ಷದ ಇನ್ನೊಂದು ದೌರ್ಬಲ್ಯ ಅಲ್ಲಿ ಗೆಲ್ಲುವ ಮಾನದಂಡಕ್ಕಿಂತ ಹೆಚ್ಚಾಗಿ ಅರ್ಹತೆಗಿಂತ ಹೆಚ್ಚಾಗಿ ದೆಹಲಿಯಲ್ಲಿ ಮತ್ತು ರಾಜಧಾನಿ ಬೆಂಗಳೂರಲ್ಲಿ ಯಾರು ಪ್ರಭಾವಿಗಳಿದ್ದಾರೋ ಯಾರು ನಿರ್ಣಾಯಕರಿದ್ದಾರೋ ಅವರು ತಮ್ಮ ಬೆಂಬಲಿಗರ ಕೋಟ ಅಂತ ಫಿಕ್ಸ್ ಮಾಡಿಕೊಂಡು ಅವರಿಗೆ ಟಿಕೆಟ್ ಕೊಡಿಸೋದ್ರಲ್ಲೇ ಪೈಪೋಟಿ ಓಕೆ ಒಂದು ಕಡೆ ಅಭ್ಯರ್ಥಿಗಳಲ್ಲಿ ಪೈಪೋಟಿ ಅಭ್ಯರ್ಥಿಗಳಿಗಿಂತ ಹೆಚ್ಚಾಗಿ ನನ್ನ ಬಣ ನಿಮ್ಮ ಬಣ ಅಂತ ಓಕೆ ಸೊ ಆ ಬಣ ರಾಜಕಾರಣದಲ್ಲಿ ಕಾಂಗ್ರೆಸ್ ಒಂದು ಕಾಲಕ್ಕೆ ಟಿಕೆಟನ್ನು ಯಾರಿಗೆ ಕೊಡಬೇಕು ಅಂತ ಅರ್ಹತೆ ಮಾನದಂಡವೇ ಇಲ್ಲದೆ ಓಕೆ ಎಲ್ಲವೂ ದಂಡ ಆದಂಥ ಸಾಕಷ್ಟು ಉದಾಹರಣೆಗಳಿದೆ ಯಶ ಕಾಂಗ್ರೆಸ್ಸು ಆ ಇಳಿಜಾರಿನಲ್ಲಿ ಬರೋದಕ್ಕೆ ಒಂದು ಅದರ ಐಡಿಯಾಲಜಿಕಲ್ ಫೇಲ್ಯೂರು ಐಡೆಂಟಿಟಿ ಕಾಂಗ್ರೆಸ್ನ ಐಡೆಂಟಿಟಿ ಏನು ಅಂತ ಕಂಡುಕೊಳ್ಳೋದ್ರಲ್ಲಿ ಕಾಂಗ್ರೆಸ್ ಫೇಲ್ ಆಗಿದ್ದು ಒಂದು ಕಾರಣ ಆದರೆ ಇನ್ನೊಂದು ಈ ಅರ್ಹತೆಗೆ ಮಾನದಂಡವನ್ನು ಕೊಡದೆ ಮತ್ತು ಯಾರು ಜನಪ್ರಿಯ ಇದ್ದಾರೆ ಯಾರು ಗೆಲ್ಲಬಲ್ಲರು ಯಾರು ಜನರ ಜೊತೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅದನ್ನು ಗ್ರಹಿಸದೆ ಯಾರು ನನಗೆ ಬಕೆಟ್ ಹಿಡಿತಾನೆ ಯಾರು ನನ್ನ ಹಿಂದೆ ಓಡಾಡ್ತಾನೆ ಯಾರು ನನಗೆ ಬೇಕಾದನ್ನೆಲ್ಲ ವ್ಯವಸ್ಥೆ ಮಾಡಿಕೊಂಡು ಓಡಾಡ್ತಾ ಇರ್ತಾನೋ ಅಂಥವ್ರನ್ನ ಖುಷಿ ಪಡಿಸೋದ್ರಲ್ಲಿ ಅಂಥವ್ರಿಗೆ ಟಿಕೆಟ್ ಕೊಡಿಸೋದ್ರಲ್ಲಿ ಅವ್ರಿಗೆ ಅವರು ಅವ್ರಿಗೆದ್ದು ಬರದೇ ಸೋಲಿ ಬೇಕಾದ್ರೆ ಎರಡು ಸರ್ತಿ ಮೂರು ಸರ್ತಿ ಸೋಲಿ ಆದರೆ ನನ್ನ ಬೆಂಬಲಿಗನಿಗೆ ನಾನು ಟಿಕೆಟ್ ಕೊಡಿಸಿದೆ ಅನ್ನೋ ಆ ಖುಷಿಯಲ್ಲೇ ಬೀಗಿ ಇವತ್ತು ಕಾಂಗ್ರೆಸ್ ಈ ಸ್ಥಿತಿಗೆ ಬಂದು ತಲುಪಿರೋದು ಅಂತ ಇದು ಇವತ್ತಿನವರೆಗಿನ ಇತಿಹಾಸ ಕುರಿತಾಗಿ ನಾವು ಕಾಂಗ್ರೆಸ್ ಬಗ್ಗೆ ಎಸ್ ಮಾತನಾಡೋದಾದರೆ ಆದರೆ ಈ ಸಲದ ಚುನಾವಣೆಯಲ್ಲಿ ಅದಕ್ಕಿಂತ ಮೊದಲು ಇನ್ನೂ ಒಂದು ಸಂಗತಿಯನ್ನು ನಾವು ಚರ್ಚೆ ಮಾಡಬೇಡ ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯವರ ಅವ್ರ ಮಾತಿನಲ್ಲೇ ಹೇಳಬೇಕು ಅಂತಂದರೆ ನಾವು ನಮ್ಮ ಚುನಾವಣಾ ಪ್ರಣಾಳಿಕೆ ಚುನಾವಣಾ ಭರವಸೆ ಇತ್ತಲ್ಲ ಆ ಭರವಸೆಗಳಲ್ಲಿ ಶೇಕಡ ತೊಂಬತ್ತೈದರಷ್ಟು ನಾವು ಈಡೇರಿಸಿದ್ದೀವಿ ಅಂತ ಹೇಳ್ತಾರೆ ಅವರು ಮತ್ತು ನಿಮಗೆ ಬಲ್ಕಾಗಿ ಸಾಲಿಡ್ ಆಗಿ ಓಡ್ತರುವಂಥ ಯೋಜನೆಗಳನ್ನೇ ಅದು ಅನ್ನಭಾಗ್ಯ ಇರ್ಬೋದು ಶಾದಿ ಭಾಗ್ಯ ಇರ್ಬೋದು ಅಥವಾ ಶೂ ಭಾಗ್ಯ ಇರ್ಬೋದು ನೀವು ಯಾವ್ಯಾವ ಭಾಗ್ಯಗಳನ್ನು ನೀವು ಕೊಟ್ಟಿದ್ರೂ ಕಮ್ಯುನಿಟಿ ಆಧಾರದಲ್ಲಿ ಹೋಲ್ಸೇಲಲ್ಲಿ ತರುವಂತಹ ಕಾರ್ಯಕ್ರಮಗಳು ಯಶ ಮತ್ತು ಮುಖ್ಯಮಂತ್ರಿ ಆದಮೇಲೆ ಸಿದ್ದರಾಮಯ್ಯನವರು ಸಹಜವಾಗಿ ಅವರ ನಾಯಕತ್ವ ಮೊದಲಿನ ಸಿದ್ದರಾಮಯ್ಯ ನೀವು ಗಮನಿಸಿ ನೀವು ಅವರು ಮುಖ್ಯಮಂತ್ರಿ ಆಗುವ ಮೊದಲಿನ ಸಿದ್ದರಾಮಯ್ಯ ಮತ್ತು ಮುಖ್ಯಮಂತ್ರಿ ಆದ ನಂತರದ ಸಿದ್ದರಾಮಯ್ಯ ಲಾಟ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇತ್ತು ಅವ್ರಿಗೆ ಓಕೆ ಬದಲಾವಣೆ ಇತ್ತು ಅಷ್ಟು ಇದ್ದೂ ಕೂಡ ಆ ಪಕ್ಷ ಚುನಾವಣೆಯಲ್ಲಿ ಸೋತಿತು ಪರ್ಸೆಂಟೇಜ್ ಲೆಕ್ಕಾಚಾರದಲ್ಲಿ ಬಿಜೆಪಿಗಿಂತಲೂ ಜಾಸ್ತಿ ಪರ್ಸೆಂಟೇಜ್ ಮತವನ್ನು ತೆಗೆದುಕೊಂಡಿತ್ತು ಕಾಂಗ್ರೆಸ್ ಕಳೆದ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಯಶ ನಂಬರ್ ಆಫ್ ಸೀಟ್ಸ್ ಆ ಗಳಿಕೆಯಲ್ಲಿ ಆ ಪಾರ್ಟಿ ಸೋಲುತ್ತೆ ಅದಕ್ಕೆ ಕಾರಣ ಅವರಿಗೆ ಸರಿಯಾದಂಥ ಸ್ಟ್ರಾಟಜಿ ಇಲ್ಲದೆ ಹೋಗಿದ್ದು ಅನೇಕರು ಹೇಳ್ತಾರೆ ಚುನಾವಣಾ ವಿಶ್ಲೇಷಕರು ಹೇಳೋದಿದೆ ಯಶ ಕಾಂಗ್ರೆಸ್ಸು ಕಳೆದ ಬಾರಿ ಸೋಲೋದಕ್ಕೆ ಮೂರೇ ಮೂರು ಕಾರಣಗಳು ಕಾರಣ ಅಂತ ಕರ್ನಾಟಕದಲ್ಲಿ ಓಕೆ ಮೊದಲನೇದು ಯಾರು ಟೀಮ್ ಲೀಡರ್ ಇರ್ತಾನೆ ಆತ ಕ್ಷೇತ್ರವನ್ನು ಬದಲಾ ಬದಲಾವಣೆ ಮಾಡಿದ್ದು ಓಕೆ ಕೊನೆಯ ಕ್ಷಣದಲ್ಲಿ ಚಾಮುಂಡೇಶ್ವರಿಯಿಂದ ಬಾದಾಮಿ ಬಾದಾಮಿಗೆ ಸಿದ್ದರಾಮಯ್ಯನವರು ಶಿಫ್ಟ್ ಆಗಿದ್ದು ನಂಬರ್ ಒನ್ ಕಾಂಗ್ರೆಸ್ ಸೋಲಿಗೆ ಕಾರಣ ಅಂತ ನಂಬರ್ ಟು ಕಾಂಗ್ರೆಸ್ ಸೋಲಿಗೆ ಪ್ರಮುಖವಾದಂಥ ಕಾರಣ ಅಂತಂದರೆ ಐದು ವರ್ಷ ನಾವೇನು ಮಾಡಿದ್ದೀವಿ ಅಂತ ಹೇಳ್ದೇನೆ ಮೋದಿಯನ್ನು ಬೈಕೊಂಡು ತಿರುಗಾಡಿದ್ದು ಓಕೆ ಸಿದ್ದರಾಮಯ್ಯ ಇಡೀ ಚುನಾವಣಾ ಭಾಷಣದ ಉದ್ದಕ್ಕೂ ಅವರು ಮೋದಿಯನ್ನು ಹಂಗಿಸಿದ್ದು ಮೋದಿ ಮೋದಿಯವರನ್ನು ಟೀಕೆ ಮಾಡಿದ್ದು ಅವರ ಕಾಲೆಳೆದಿದ್ದು ಅವ್ರನ್ನ ಖಂಡಿಸಿದ್ದು ಎಲ್ಲಿ ಹೋದರೂ ಯಾವಾಗಲೂ ಒಬ್ಬ ಪ್ರಭಾವಿ ವ್ಯಕ್ತಿಯ ವಿರುದ್ಧ ನೀವು ನೆಗೆಟಿವ್ ಆಗಿ ಮಾತಾಡಿದರೂ ಕೂಡ ಜನರ ಮನಸ್ಸಲ್ಲಿ ಅದು ಪಾಸಿಟಿವ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆ ಯಾರೋ ಒಬ್ಬನು ತುಂಬ ದುರ್ಬಲ ಇದ್ದಾನೆ ಅಂತ ಇಟ್ಕೊಳ್ಳಿ ಆ ದುರ್ಬಲ ವ್ಯಕ್ತಿ ಮೇಲೆ ನೀವು ಟೂ ಮಚ್ ಅಟ್ಯಾಕ್ ಮಾಡೋಕ್ಕೆ ಹೋದರೆ ಓಕೆ ಒಂದು ದಿನ ಅವನು ಪವರ್ಫುಲ್ ಆದಂಥ ವ್ಯಕ್ತಿಯಾಗಿ ಯಾಕಂದರೆ ಪಬ್ಲಿಕ್ ಸಿಂಪತಿ ಇದೆಯಲ್ಲ ಅದು ಯಾವಾಗಲೂ ಯಾರು ವೀಕರ್ ಸೆಕ್ಷನ್ ಇರುತ್ತೆ ನೀವು ನೋಡಿ ಮಹಿಳೆಯರು ಮಹಿಳೆಯರು ನಮ್ಮ ದೃಷ್ಟಿ ಯಾಕೆ ಮಹಿಳೆಯರ ಬಗ್ಗೆ ಸಿಂಪತಿ ಇರುತ್ತೆ ಅಂತಂದರೆ ಮಹಿಳೆ ಮಹಿಳೆ ಅವಳು ಅಬಲೆ ಮಹಿಳೆ ಅಂತಂದರೆ ಅವಳಿಗೆ ಪುರುಷನಿಗೆ ಸಮಾನ ಅಲ್ಲ ಈ ರೀತಿ ಮಾನಸಿಕತೆ ಇದೆಯಲ್ಲ ನಮ್ಮ ಸಮಾಜದಲ್ಲಿ ಇವಾಗಲೂ ನಾವು ಸಮಾನ ಅವಕಾಶ ಕೊಡಬೇಕು ಅಂತ ನಾವು ಅವರಿಗೆ ಬಗ್ಗೆ ಮಾತಾಡ್ತಾ ಇಲ್ಲ ಅವಳು ಸಮರ್ಥಳು ಅಂತ ಅವಳಿಗೆ ಆ ಸಾಮರ್ಥ್ಯ ಇಲ್ಲ ಅಂತ ಅದಕ್ಕೋಸ್ಕರ ನಾವು ಅವ್ಳಿಗೆ ಮೀಸಲಾತಿ ಕೊಡಬೇಕು ಮಹಿಳೆ ಕುರಿತಾಗಿ ನಾವು ವಿಶೇಷವಾದಂಥ ಸೇಫ್ಟಿ ಮೆಜರ್ಸನ್ನು ತಗೋಬೇಕು ಅಂತ ನಾವು ಯೋಚನೆ ಮಾಡಿದೆ ನೆಗೆಟಿವ್ ಥಾಟ್ ಅದು ಆದರೆ ಅವು ಎಲ್ಲರ ಗಮನ ಎಲ್ಲಿರುತ್ತೆ ಮಹಿಳೆ ಕಡೆನೇ ಇರುತ್ತೆ ಓಕೆ ಓಕೆ ಅದೇ ರೀತಿ ನೀವತ್ತು ರಾಹುಲ್ ಗಾಂಧಿ ವಿಚಾರದಲ್ಲಿ ಅದಕ್ಕಿಂತ ಮೊದಲು ಲಾ ರಾಹುಲ್ ಗಾಂಧಿಯವರ ಬಗ್ಗೆ ನೀವು ಮಾತಾಡೋದಕ್ಕಿಂತ ಪೂರ್ವದಲ್ಲಿ ಮೋದಿಯವರು ಹೇಗೆ ಸ್ಟೇಟ್ ಪಾಲಿಟಿಕ್ಸಲ್ಲಿ ಎಮರ್ಜ್ ಆದರೂ ಮತ್ತು ನ್ಯಾಷನಲ್ ಪಾಲಿಟಿಕ್ಸಲ್ಲಿ ಹೇಗೆ ಎಮರ್ಜ್ ಆದರೂ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಮೋದಿ ಹೇಗೆ ಎಮರ್ಜ್ ಆದರು ಅನ್ನೋದನ್ನು ನೀವು ಗಮನಿಸಿ ಓಕೆ ಯಾರು ಅತಿ ಹೆಚ್ಚು ಮೋದಿಯವ್ರನ್ನ ಟಾರ್ಗೆಟ್ ಮಾಡಿ 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 ಮೋದಿಯವ್ರನ್ನ ಬೆಳೆಸಿರೋದು ಓಕೆ ಮೋದಿಯವ್ರನ್ನ ಬೆಳೆಸಿದ್ದು ಬಿ ಜೆ ಪಿ ಅಲ್ಲ ಮೋದಿಯವ್ರನ್ನ ಬೆಳೆಸಿದ್ದು ಸಂಘ ಪರಿವಾರ ಅಲ್ಲ ಮೋದಿಯವ್ರನ್ನ ಬೆಳೆಸಿದ್ದು ಕಾಂಗ್ರೆಸ್ ಮತ್ತು ಕಾಂಗ್ರೆಸ್ನ ಸಮಾನ ಮನಸ್ಕ ಪಕ್ಷಗಳು ನೀವು ಇಪ್ಪತ್ತು ವರ್ಷ ಒಂದು ವ್ಯಕ್ತಿ ಮೇಲೆ ಟಾರ್ಗೆಟ್ ಮಾಡಿದ್ರ ಪರಿಣಾಮ ಆ ವ್ಯಕ್ತಿ ನ್ಯಾಷನಲ್ ಲೆವೆಲಲ್ಲಿ ಏಕಾಏಕಿ ಫಸ್ಟ್ ಟೈಮ್ ಎಂ ಪಿ ಫಸ್ಟ್ ಟೈಮ್ ಪಾರ್ಟಿನ ಸಿಂಪಲ್ ಮೆಜಾರಿಟಿ ತಗೊಂಡು ಬಂದರು ಫಸ್ಟ್ ಟೈಮ್ ಪ್ರೈಮ್ ಆಗಿ ಅವರು ಜನರ ಕಾನ್ಫಿಡೆನ್ಸನ್ನು ಗೆದ್ದರು ಓಕೆ ಇಪ್ಪತ್ತು ವರ್ಷ ನೀವ್ರನ್ನ ಅಮೆರಿಕಕ್ಕೆ ಹೋಗೋದಕ್ಕೆ ವೀಸಾ ಕೂಡ ಸಿಗಲಿಲ್ಲ ಅವರು ನೀವು ಅವ್ರ ಬಗ್ಗೆ ಬೆಳೆಸಿದಂಥ ಆ ಒಂದು ಅವರ ಇದೆಯಲ್ಲ ಅವರ ವ್ಯಕ್ತಿತ್ವವನ್ನು ಬೆಳೆಸಿದ್ದಿದೆಯಲ್ಲ ನೀವು ಚಿತ್ರಣ ಮಾಡಿದ್ದು ಅದರ ಪರಿಣಾಮ ಅಮೆರಿಕಾದಂಥ ದೇಶ ಅವರಿಗೆ ವೀಸಾ ನಿರಾಕರಣೆ ಮಾಡಿತ್ತು ಅವ್ರಿಗೆ ಓಕೆ ಅದೇ ದೇಶ ಅವರಿಗೆ ಕೆಂಪಾಸನ ಹಾಸಿ ಸ್ವಾಗತ ಮಾಡಬೇಕಾದಂಥ ಸನ್ನಿವೇಶ ಬಂತು ನಾವು ಇದನ್ನು ಯಾಕೆ ಚರ್ಚೆ ಮಾಡಬೇಕು ಅಂದರೆ ನಿಮ್ಮ ಸ್ಟ್ರಾಟಜಿ ಏನು ಅಂತ ಓಕೆ ಮೂರನೇ ಪಾಯಿಂಟ್ ನಾನು ಹೇಳ್ತಾ ಇದ್ನಲ್ಲ ಕಳೆದ ಎರಡು ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಮೂರನೇ ಕಾರಣ ಕಾಂಗ್ರೆಸ್ಸಿಗೆ ಒಂದು ಸ್ಟ್ರಾಟಜಿನೇ ಇರಲಿಲ್ಲ ಓಕೆ ನೀವು ಸಿದ್ದರಾಮಯ್ಯವರು ಅಂತ ಲೀಡರ್ಶಿಪ್ಪನ್ನು ಇಟ್ಕೊಂಡು ಆ ಕಾಂಗ್ರೆಸ್ಸಿಗೆ ಒಂದು ಮಾಡರ್ನ್ ಸ್ಟ್ರಾಟಜಿನ ಕೊಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸಿದ್ದರಾಮಯ್ಯವರಿಗೆ ಆ ಸ್ಟ್ರಾಟಜಿ ಎಲೆಕ್ಷನ್ ಸ್ಟ್ರಾಟಜಿ ಅಂದರೆ ಅವರಿಗೆ ಅರ್ಥ ಆಗಲ್ಲ ಓಕೆ ನೀವು ಇನ್ನು ಕಾಂಗ್ರೆಸ್ ಪಾರ್ಟಿಗೆ ಹೇಗೆ ಅರ್ಥ ಮಾಡಿಸ್ತೀರಾ ಅವರು ಹೈಕಮಾಂಡ್ಗಿಂತಲೂ ಪವರ್ಫುಲ್ ಇದ್ದರು ಅವರು ಓಕೆ ಅವರು ಹೇಳ್ತಾರಲ್ಲ ನಾನು ಐದು ವರ್ಷ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಹೈಕಮಾಂಡ್ ನನಗೆ ಒಂದೇ ಒಂದು ದಿನವೂ ಕೂಡ ನನಗೆ ಅಡೆತಡೆಯನ್ನು ಮಾಡಿಲ್ಲ ಅದಕ್ಕೋಸ್ಕರ ನಾನು ಕಾಂಗ್ರೆಸ್ಗೆ ಥ್ಯಾಂಕ್ಫುಲ್ ಆಗಿರ್ತೀನಿ ಅಂತ ಅಡೆತಡೆ ಮಾಡುವಂಥ ಶಕ್ತಿ ಯಾರಿಗಿತ್ತು ಸೆಂಟ್ರಲ್ ಕಾಂಗ್ರೆಸ್ಸಲ್ಲಿ ಓಕೆ ಮಲ್ಲಿಕಾರ್ಜುನ್ ಖರ್ಗೆ ಅಂತವರು ಆಗಿ ಸಿದ್ದರಾಮಯ್ಯನವರು ಬಂದ ಕಾರಣಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ ಅಂತ ಒಂದು ಕಡೆ ಮೂಲೆಯಲ್ಲಿ ಕೂತ್ಬಿಟ್ಟಿದ್ರು ಸರ್ ದೆಹಲಿಯಲ್ಲಿ ರಾಹುಲ್ ಗಾಂಧಿ ಅಂತವರು ಸಿದ್ದರಾಮಯ್ಯನವ್ರ ಮೇಲೆ ಯಾವ ಕಮಾಂಡನ್ನು ಇಟ್ಕೊಳ್ಳೋಕೆ ಸಾಧ್ಯ ಸೊ ಹಾಗಾಗಿ ಇಡೀ ದೇಶದಲ್ಲೇ ಕಾಂಗ್ರೆಸ್ಸಲ್ಲಿ ಪವರ್ಫುಲ್ ಲೀಡರ್ ಯಾರು ಅಂದರೆ ಸಿದ್ದರಾಮಯ್ಯ ಓಕೆ ಸೊ ಹಾಗಾಗಿ ಅವರಿಗೆ ಅಡೆತಡೆ ಆಗುವಂಥ ಪ್ರಶ್ನೆಯೇ ಇರಲಿಲ್ಲ ಆ ಕಾರಣಕ್ಕೆ ಯಾರೋ ಸ್ಟ್ರಾಟಜಿ ಮಾಡಬೇಕು ಅಂತ ಸಿದ್ದರಾಮಯ್ಯ ಕೇಳಿಸಿಕೊಳ್ಳುವ ಆ ವ್ಯವಧಾನವೂ ಜಾಣ್ಮೆನೂ ಅವರಿಗಿರ್ಲಿಲ್ಲ ಈ ಬಾರಿ ಮಿಸ್ಟೇಕ್ಸ್ ನನಗೆ ಅದೇ ಪಾಯಿಂಟ್ ಈ ಸರ್ತಿ ಯಾಕೆ ನೋಡಿ ನೀವು ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ ಅಧ್ಯಕ್ಷ ಆದ ಬಳಿಕ ಅದರ ಪೂರ್ವದ ಕಾಂಗ್ರೆಸ್ ಅನ್ನ ನೀವು ನೋಡಿ ಕರ್ನಾಟಕ ಕಾಂಗ್ರೆಸ್ ಕಳೆದ ಎರಡೂವರೆ ವರ್ಷಗಳ ಈಚೆನ ಕಾಂಗ್ರೆಸ್ ಅನ್ನ ನೋಡಿ ನೀವು ಸ್ಟ್ರಾಟಜಿಯಲ್ಲಿ ಇವತ್ತವರು ಎಲ್ಲರನ್ನೂ ಮೀರಿಸುವ ಮಟ್ಟಕ್ಕೆ ಕಾಂಗ್ರೆಸ್ ಇವತ್ತೇನಾದರೂ ಈ ಮಟ್ಟಕ್ಕೆ ಮೊದಲನೇ ಅಭ್ಯರ್ಥಿಗಳನ್ನ ಘೋಷಣೆ ಮಾಡದಿರ್ಬೋದು ಒಂದೇ ಕ್ಷೇತ್ರದಲ್ಲಿ ಪೈಪೋಟಿ ಸುಮ್ಮನೆ ಸುಖ ಸುಮ್ಮನೆ ಬರೋಲ್ಲ ಓಕೆ ಇಲ್ಲಿಂದ ನಿಮಗೇನು ಬೇಡ ಅಂತ ವಾ ಹೋದಂಥವ್ರು ವಾಪಸ್ಸು ಮನೆಗೆ ವಾಪಸ್ ಬರೋದು ಅಲ್ಲಿ ಏನೂ ಭರವಸೆ ಇಲ್ಲ ಅಂದ್ರೆ ಬರೋಲ್ಲ ಯಶ್ ಅವರೆಲ್ಲರೂ ಯೋಚನೆ ಮಾಡ್ತಿದ್ದಾರೆ ಅಂತ ನಾವೀಗ ಈಗೇನು ಪಟ್ಟಿ ಹೇಳ್ತಾ ಇದ್ದೀವಲ್ಲ ಈ ಪಟ್ಟಿಯಲ್ಲಿ ಅನೇಕ ಜನರ ಹೆಸರುಗಳು ಇಲ್ಲಿ ಬದಲಾವಣೆ ಆದರೂ ಕೂಡ ಅಚ್ಚರಿ ಇಲ್ಲ ಅಂತ ಓಕೆ ಯಾಕೆ ಅಂದರೆ ಕಾಂಗ್ರೆಸ್ಸಿಗೆ ಬಂದರೆ ಹೆಚ್ಚಿಗೆ ನನಗೆ ಭರವಸೆ ಸಿಗ್ಬೋದಾ ಹೆಚ್ಚಿನ ಅವಕಾಶಗಳು ಸಿಗ್ಬೋದಾ ಯಾವಾಗಲೂ ಅಧಿಕಾರ ಇದ್ದಲ್ಲಿ ಯಾವತ್ತು ಒತ್ತಡ ಜಾಸ್ತಿ ಓಕೆ ಅಧಿಕಾರ ಇದ್ದಲ್ಲಿ ಆಕರ್ಷಣೆ ಜಾಸ್ತಿ ಇದು ರಾಜಕೀಯದ ನೀವು ಸಾರ್ವಕಾಲಿಕವಾದಂಥ ವ್ಯಾಖ್ಯಾನ ಆಯಿತು ಎಸ್ ಸರ್ ಕಾಂಗ್ರೆಸ್ ಉಚ್ಚರಾಯ ಸ್ಥಿತಿಯಲ್ಲಿದ್ದಾಗ ಅದಕ್ಕೆ ಯಾವುದೇ ಭರ ಇರಲಿಲ್ಲ ಇವತ್ತು ಯಾರೂ ಕೇಳೋರೇ ಇಲ್ಲ ನ್ಯಾಷನಲ್ ಇವತ್ತು ಪಾರ್ಲಿಮೆಂಟ್ಗೆ ಕೇಳಿ ಇವತ್ತು ಯಾರಾದರೂ ನಿಂತ್ಕೊಳ್ಳೋಕೆ ಬರ್ತಾರಂತ ಏ ಬೇಡಪ್ಪ ನನಗೆ ಪಾರ್ಲಿಮೆಂಟ್ ಟಿಕೆಟ್ ಒಂದು ಬಿಟ್ಟು ಬೇರೆ ಏನಾದರೂ ಕೊಡಿ ಅಂತ ಹೇಳ್ತಾರೆ ಓಕೆ ನನ್ನ ಕಾರ್ಪೊರೇಷನ್ ಟಿಕೆಟ್ ಕೊಡಿ ನನಗೆ ಏನು ಮುನ್ಸಿಪಾಲ್ಟಿ ಟಿಕೆಟ್ ಕೊಡಿ ಪಾರ್ಲಿಮೆಂಟ್ ಟಿಕೆಟ್ ನಮ್ಮ ಬೇಡ ಅಂತ ಯಾಕೆಂದರೆ ಗೆಲುವು ಭರವಸೆ ಇಲ್ಲ ಗೆದ್ದರೂ ಕೂಡ ಡೆಲ್ಲಿ ಹೋಗಿ ನಾವು ಏನು ಮಾಡೋದಿದೆ ಇವತ್ತು ಅಂತ ಒಂದು ಕಾಲಕ್ಕೆ ಕಾಂಗ್ರೆಸ್ ಇತರ ಪಕ್ಷಗಳು ಯೋಚನೆ ಮಾಡ್ತಾ ಇರೋ ಸ್ಥಿತಿಯನ್ನು ಇವತ್ತು ಕಾಂಗ್ರೆಸ್ ತಲುಪಿದೆ ಅಂತ ಸೊ ಅದನ್ನು ಬಿಟ್ಟು ನಾವು ಕರ್ನಾಟಕದ ಸಂದರ್ಭದಲ್ಲಿ ನಾವು ಮಾತಾಡೋದಾದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ಸು ಅಗ್ರೆಸಿವ್ ಲೀಡರ್ಶಿಪ್ ಕಾಂಗ್ರೆಸ್ಸಿಗೆ ಇರೋದು ಓಕೆ ನೀವು ಡಿ ಕೆ ಶಿವಕುಮಾರ್ ಅವರ ಅವರ ಮೈನಸ್ ಪಾಯಿಂಟ್ಸನ್ನು ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು ಅಥವಾ ಅವ್ರ ಭಾಷೆ ಇರ್ಬೋದು ಅಥವಾ ಅವರ ರಾಜಕೀಯ ಹಿನ್ನೆಲೆ ಬೆಳೆದು ಬಂದಂತಹ ಆ ರೋಡ್ ಮ್ಯಾಪ್ ಇರ್ಬೋದು ನೀವು ಆ ಕುರಿತಾಗಿ ನಿಮ್ಮ ಬೇಕಾದಷ್ಟು ಆಕ್ಷೇಪಗಳಿರ್ಬೋದು ಆದರೆ ಆ ಪಾರ್ಟಿ ಅಂತ ಬಂದಾಗ ಆ ಅಗ್ರೆಸಿವ್ ಲೀಡರ್ಶಿಪ್ ಇದೆಯಲ್ಲ ಯಾವಾಗಲೂ ಕಾರ್ಯಕರ್ತರಲ್ಲಿ ಜೋಶ್ ಬರಬೇಕು ಅಂದರೆ ಲೀಡರ್ಸಲ್ಲಿ ಜೋಶ್ ಇರಬೇಕು ಓಕೆ ಜೋಶ್ ಇಲ್ಲದೆ ನೀವು ಯಾವ ಪಾರ್ಟಿನೂ ಅಧಿಕಾರಕ್ಕೆ ತರಕ್ಕೆ ಇಲ್ಲ ಬಿ ಜೆ ಪಿ ಎರಡು ಸೀಟಿಂದ ಎಂಬತ್ತು ಸೀಟು ಎಂಬತ್ತರಿಂದ ನೂರ ಎಂಬತ್ತು ಇವತ್ತು ಮುನ್ನೂರೈವತ್ತಕ್ಕೂ ಹೆಚ್ಚಿಗೆ ಸೀಟನ್ನು ಗಳಿಸಿರೋದು ಯಸ್ ಕೇಡರ್ ಇಡೀ ವಿಶ್ವದಲ್ಲೇ ಭಾಳ ದೊಡ್ಡ ಪಾರ್ಟಿ ಎಲ್ಲ ಹೇಳಿದ್ರೂ ಕೂಡ ಕಾರ್ಯಕರ್ತರಲ್ಲಿ ಇರಬೇಕಾದಂಥ ಜೋಶ್ ಇಲ್ಲ ಅಂದರೆ ಓಕೆ ಯಾವ ಪಾರ್ಟಿನೂ ಅಧಿಕಾರಕ್ಕೆ ಸಾಧ್ಯ ಇಲ್ಲ ಕರ್ನಾಟಕದಲ್ಲಿ ಇವತ್ತು ಬಿ ಜೆ ಪಿ ಇಷ್ಟೆಲ್ಲ ಇದ್ದು ಕೂಡ ದಕ್ಷಿಣದಲ್ಲಿ ಹೆಬ್ಬಾಗಿಲು ಅಂತ ಹೇಳ್ತಾರೆ ಹೆಬ್ಬಾಗಿಲು ಬಂದಾದರೆ ಅಷ್ಟು ಅಚ್ಚರಿ ಇಲ್ಲ ಅಂತ ಓಕೆ ಓಕೆ ಯಾಕೆ ಅಂದರೆ ಕಾರ್ಯಕರ್ತರಲ್ಲಿ ಜೋಶಿಲ್ಲ ಅದನ್ನು ಪ್ರತ್ಯೇಕವಾಗಿ ಅನಂತರ ಚರ್ಚೆ ಮಾಡೋಣ ಕಾಂಗ್ರೆಸ್ ಯಾಕೆ ಇವತ್ತು ಈ ಸ್ಥಿತಿಗೆ ತಲುಪಿದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅಂತ ಅಗ್ರೆಸಿವ್ ಲೀಡರ್ಶಿಪ್ ಮತ್ತು ಎರಡು ವರ್ಷ ಅವ್ರು ಹಾಕೊಂಡಂತ ಕಾರ್ಯಕ್ರಮಗಳು ನೋಡಿ ನೀವು ಮೇಕೆದಾಟು ಪಾದಯಾತ್ರೆಯಿಂದ ಪ್ರಾರಂಭ ಆಗಿ ಇರುವಂತಹ ಪ್ರತಿಯೊಂದು ಅವಕಾಶವನ್ನು ಒಂದ್ ಕಡೆ ರ್ಯಾಲಿಗಳು ಇನ್ನೊಂದು ಕಡೆ ಪಕ್ಷದ ಆರ್ಗನೈಜೇಷನಿಗೆ ಜೀವ ತುಂಬಿದ್ದು ಪದಾಧಿಕಾರಿಗಳನ್ನು ನೇಮಕ ಮಾಡಿದ್ದು ಒಂದು ಕಡೆ ಸಿದ್ದರಾಮಯ್ಯ ಪರಮೇಶ್ವರು ಖರ್ಗೆ ಇಂಥ ಲೀಡರ್ಗಳ ಎದುರುಗಡೆ ನನ್ನ ಬೆಂಬಲಿಗರಿಗೆ ಇಷ್ಟು ಸ್ಥಾನಗಳನ್ನ ಕೊಡಲೇಬೇಕು ಅದು ಆಗಲಿ ಅಥವಾ ಪಾರ್ಟಿಯಲ್ಲಿ ಟಿಕೆಟ್ ಕೊಡೋದಾಗಲಿ ಎಸ್ ಯಾವುದೇ ಅವ ಅಧಿಕಾರದ ಅವಕಾಶವನ್ನು ಆ ಎಲ್ಲ ತಲೆಬೇ ತಲೆಬೇನೆಗಳ ನಡುವೆ ಆರ್ಗನೈಸ್ ಮಾಡಿದ್ದು ಪಾರ್ಟಿಯನ್ನು ಓಕೆ ಆರ್ಗನೈಸ್ ಮಾಡೋದಂದರೆ ಇವತ್ತಿನ ಯುಗದಲ್ಲಿ ಇವತ್ತಿನ ಈ ಖರ್ಚಿನ ಯುಗದಲ್ಲಿ ದುಬಾರಿ ಯುಗದಲ್ಲಿ ಪಾರ್ಟಿ ಆರ್ಗನೈಸ್ ಮಾಡೋದು ಇದು ಅಂತಿಂತವರಿಗೆ ಆಗುವಂಥ ಕೆಲಸ ಅಲ್ಲ ಅಂತ ಓಕೆ ಓಕೆ ಇದಕ್ಕೆ ನೀವು ಎಲ್ಲ ರೀತಿಯಿಂದ ಮನಿ ಪವರ್ ಇರ್ಬೋದು ಮಸಲ್ ಪವರ್ ಇರ್ಬೋದು ಸಮಯ ಇರ್ಬೋದು ನೀವು ದೈತ್ಯನ ರೀತಿಯಲ್ಲಿ ದೆವ್ವದ ರೀತಿಯಲ್ಲಿ ಹಗಲು ರಾತ್ರಿ ಅನ್ನೋದೇ ಕೆಲಸ ಮಾಡೋದು ಇದೆಲ್ಲವೂ ಕೂಡ ಒಂದು ಪಾರ್ಟಿಯ ಲೀಡರ್ಶಿಪ್ಗೆ ರಿಕ್ವೈರ್ಮೆಂಟ್ ಇರುತ್ತೆ ಅಂತ ಓಕೆ ಯಾಕೆ ಯಡಿಯೂರಪ್ಪನವರಿದ್ದಾಗ ಇದ್ದಾಗ ಬಿ ಜೆ ಪಿಯಲ್ಲಿ ಆ ಜೋಶ್ ಇತ್ತು ಅಂದರೆ ಯಡಿಯೂರಪ್ಪ ದೈತ್ಯ ಶಕ್ತಿ ಕೆಲಸ ಮಾಡುವಂಥ ಶಕ್ತಿ ಇತ್ತು ಜೆ ಡಿ ಎಸ್ ಯಾತಕ್ಕೋಸ್ಕರ ಇನ್ನೂ ಕೂಡ ಅಸ್ತಿತ್ವದಲ್ಲಿ ಇದೆ ಅಂದರೆ ಇವತ್ತು ದೇವೇಗೌಡರು ಹಾಸಿಗೆ ಹಿಡಿದಿದ್ದರು ಕೂಡ ಅನಾರೋಗ್ಯ ಕಾಣ್ತಾ ಇದ್ದರೂ ಕೂಡ ಇನ್ನೂ ಅವರ ಆ ಅವರ ಗಟ್ಟಿಯಾಗಿದ್ದಂಥ ಸಂದರ್ಭದಲ್ಲಿ ಚೈತನ್ಯ ಇದ್ದಂಥ ಸಂದರ್ಭದಲ್ಲಿ ಅವರು ಕಟ್ಟಿದಂಥ ಆ ಇದಿದೆಯಲ್ಲ ನಿರ್ಮ ನಿರ್ಮಾಣ ಮಾಡ್ಕೊಂಡಂಥ ಅವ್ರ ವ್ಯಕ್ತಿತ್ವ ಇದೆಯಲ್ಲ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇಂಟು ತ್ರೀ ಸಿಕ್ಸ್ಟಿ ಫೈವ್ ಡೇಸು ಆ ಕೆಲಸ ಮಾಡೋ ಶಕ್ತಿ ಇದೆಯಲ್ಲ ಅದೇ ಇವತ್ತು ಜೆ ಡಿ ಇವತ್ತಿಗೂ ಕಾಪಾಡ್ತಾ ಇರೋದು ಇವತ್ತಿಗೂ ನಲವತ್ತೈದು ಸೀಟ್ ಅವ್ರು ಗೆಲ್ತಾರೆ ಅನ್ನುವಂತ ಭರವಸೆ ಇದ್ರೆ ಅದು ಕುಮಾರಸ್ವಾಮಿ ಕಾರಣಕ್ಕಲ್ಲ ಅಥವಾ ಜೆ ಡಿ ಎಸ್ ಆರ್ಗನೈಸನ್ ಇದೆ ಅನ್ನೋ ಕಾರಣಕ್ಕಲ್ಲ ದೇವೇಗೌಡರ ಹೆಸರು ಇನ್ನೂ ಇದೆ ಹೆಸರುಗಳ ಬಗ್ಗೆ ಚರ್ಚೆ ಆಗ್ತಿದೆ ಅಲ್ವಾ ಸರ್ ಈ ಇದರ ಆಗ್ತದೆ ಮಾನದಂಡಗಳಲ್ಲಿ ಬದಲಾವಣೆ ಖಂಡಿತವಾಗಿ ಈಗ ಇರೋದು ನಾವು ನೂರೈವತ್ತು ಅಂತ ಹೇಳಿದೀವಿ ಖಂಡಿತವಾಗಿಯೂ ನೂರೈವತ್ತು ಸೀಟ್ ಗಳನ್ನ ನಾಳೆನೆ ಘೋಷಣೆ ಮಾಡುವಂತ ಸಾಧ್ಯತೆ ಬಹಳ ಕಡಿಮೆ ತೊಂಬತ್ತರಿಂದ ನೂರು ಅಥವಾ ಎಂಬತ್ತರಿಂದ ನೂರು ಆ ರೇಂಜಲ್ಲಿ ಅದು ನಾಳೆ ಅಲ್ಲ ಅಂದರೂ ಇನ್ನೊಂದು ವಾರದಲ್ಲಿ ಓಕೆ ಎರಡು ಮೂರು ನಾಲ್ಕು ದಿನದಲ್ಲಿ ನೀವು ಇದನ್ನು ನಿರೀಕ್ಷೆ ಮಾಡ್ಬೋದು ಅಂತ ಯಾವ ಎಂತಹ ಕ್ಷೇತ್ರಗಳಲ್ಲಿ ಅವರಿಗೆ ಟಿಕೆಟನ್ನು ಅನೌನ್ಸ್ ಮಾಡ್ತಾರೆ ಅಂತಂದರೆ ಎಲ್ಲಿ ಒಬ್ಬನೇ ಒಬ್ಬ ಓಕೆ ಅದು ಮಾಜಿ ಸಚಿವ ಇರ್ಬೋದು ಹಾಲಿ ಶಾಸಕರು ಇರ್ಬೋದು ಅಥವಾ ಕಾಂಗ್ರೆಸ್ ಗೆಲ್ಲಲೇಬೇಕು ಅಂತ ಬೇರೆ ಪಕ್ಷಗಳಿಂದ ಆಮದು ಮಾಡ್ಕೊಂಡಂತಹ ಕ್ಯಾಂಡಿಡೇಟ್ಗಳಿರ್ಬೋದು ಉದಾಹರಣೆಗೆ ನೀವು ಹಾಗೆ ಹೇಳೋಕ್ಕೆ ಹೋಗೋದಾದರೆ ಮಹದೇವಪುರ ಎಚ್ ನಾಗೇಶ್ ಅಲ್ಲಿ ಈಗ ಆಲ್ರೆಡಿ ಅವರು ಅಭ್ಯರ್ಥಿ ಅನ್ನುವಂಥದ್ದು ಕಾಂಗ್ರೆಸ್ ಫೈನಲ್ ಆಗಿದೆ ಅಲ್ಲಿ ನಿಮಗೆ ಅವ್ರ ಹೆಸರು ಅನೌನ್ಸ್ ಮಾಡೋಕ್ಕೆ ನಿಮ್ಗೆ ಯಾವುದೇ ಅಭ್ಯಂತರ ಇಲ್ಲ ಗುಬ್ಬಿ ಶ್ರೀನಿವಾಸ್ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದಿರೋದೆ ಕಾಂಗ್ರೆಸ್ ಟಿಕೆಟಿಗೋಸ್ಕರ ಇದ್ರೆ ಅವ್ರನ್ನ ತಗೊಳ್ತಾ ಇರಲಿಲ್ಲ ಅಲ್ಲಿ ಫೈನಲ್ ಮಾಡ್ತಾರೆ ಚಿಕ್ಕನಾಯಕನಹಳ್ಳಿ ಕಿರಣ್ ಕುಮಾರ್ ತುರುವೇಕರೆ ಬೆಮಲ್ ಕಾಂತರಾಜು ಅರ್ಸಿಕೆರೆ ಶಿವಲಿಂಗೇಗೌಡರು ಈಗ ಅವರು ಜೆ ಡಿ ಎಸ್ನ ಶಾಸಕರು ಟೆಕ್ನಿಕಲಿ ಆ ಕಾರಣಕ್ಕೋಸ್ಕರ ಅಧಿಕೃತವಾಗಿ ಸೇರಿಲ್ಲ ಅವರಿಗೆ ಅಲ್ಲಿನ ಟಿಕೆಟ್ ಕಾಯಂ ಅದ್ರ ಬಗ್ಗೆ ನಿಮ್ಗೆ ಯಾವ ಅನುಮಾನವೂ ಬೇಡ ಕೆ ಪೇಟೆ ನಾರಾಯಣಗೌಡರು ಇಲ್ಲಿ ಮಂತ್ರಿ ಕಾಂಗ್ರೆಸ್ಸಿಗೆ ಹೋಗೋದು ಅಲ್ಲಿಂದ ನಿಂತು ಅಲ್ಲಿ ಕಾಂಗ್ರೆಸ್ ಅವ್ರ ಕ್ಯಾಂಡಿಡೇಟ್ ಆಗೋದು ನಿಮಗೆ ನೂರಕ್ಕೆ ನೂರು ಶತಸಿದ್ದ ನಿಮ್ಗೆ ಯಾವ ಅನುಮಾನವೂ ಬೇಡ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಅಲ್ಲಿ ಬೆಲ್ಲದವರು ಒಂದು ಕಾಲಕ್ಕೆ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಪೈಪೋಟಿ ಕೊಟ್ಟಂಥ ಅಲ್ಲಿ ಅವರಿಗೆ ಸರಿಯಾದಂಥ ಅಭ್ಯರ್ಥಿ ಇರಲಿಲ್ಲ ಮೋಹನ್ ಲಿಂಬಿಕಾಯಿ ಬಿ ಜೆ ಪಿಯಿಂದ ಇವತ್ತು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದಾರೆ ಅವರಿಗೆ ಟಿಕೆಟ್ ಫೈನಲ್ ಆದಮೇಲೆ ಅವರು ಸೇರಿರೋದು ಮತ್ತು ಅಲ್ಲಿ ಸೂಕ್ತ ಅಭ್ಯರ್ಥಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಪಕ್ಷಕ್ಕೆ ಸೇರಿಸ್ಕೊಂಡಿರೋದು ಎಸ್ ಹಿರೇಕೆರೋರು ಬಿ ಸಿ ಪಾಟೀಲ್ ಎದುರುಗಡೆ ಬಿ ಸಿ ಪಾಟೀಲ್ ಕಾಂಗ್ರೆಸ್ ತೋರೋದು ಬಿಜೆಪಿ ಸೇರಿದ ನಂತರ ಇರ್ಬೋ ವ್ಯಾಕ್ಯೂಮ್ ಕ್ರಿಯೇಟ್ ಆಗಿತ್ತಲ್ಲ ಅಲ್ಲಿ ಯು ಬಿ ಬಣ್ಕಾರಗೆ ಟಿಕೆಟ್ ಕೊಡ್ತೀವಿ ಅಂತಲೇ ಕರ್ಕೊಂಡ್ ಬಂದಿರೋದು ಮತ್ತು ಅಲ್ಲೊಬ್ಬ ಪ್ರಬಲ ಅಭ್ಯರ್ಥಿ ಇರಬೇಕು ಅಂತಲೇ ಕರ್ಕೊಂಡ್ ಬಂದಿರೋದು ಚಿಕ್ಕಮಗಳೂರು ತಮ್ಮಯ್ಯ ಬಿಜೆಪಿಯಿಂದ ಕಾಂಗ್ರೆಸ್ಸಿಗೆ ಬಂದಿರೋದು ಯಸ್ ಅವ್ರು ಬಂದಿರೋದೇನೆ ಸಿಟಿ ರವಿ ಎದುರುಗಡೆ ಒಬ್ಬ ಪ್ರಬಲ ಅಭ್ಯರ್ಥಿ ಬೇಕು ಅಂತ ಮತ್ತು ಸಿ ಟಿ ರವಿ ಅವರ ಎಲ್ಲ ತಂತ್ರಗಾರಿಕೆಯೂ ಗೊತ್ತಿರುವಂಥ ಒಬ್ಬ ವ್ಯಕ್ತಿ ಬೇಕು ಅಂತ ಸೊ ಇದು ಕಾಂಗ್ರೆಸ್ನ ಸ್ಟ್ರಾಟಜಿ ಅಂತ ಇನ್ನು ಅದೇ ರೀತಿ ನೋಡಿ ಕೋಲಾರದಲ್ಲಿ ಸಿದ್ದರಾಮಯ್ಯ ಕನಕಪುರ ಡಿ ಕೆ ಶಿವಕುಮಾರ್ ದಿನೇಶ್ ಗುಂಡೂರಾವ್ ಗಾಂಧಿನಗರ ಎಂ ಬಿ ಪಾಟೀಲ್ ಬಬಲೇಶ್ವರ ಪರಮೇಶ್ವರ್ ಕೊರಟಗೆರೆ ಶಾಮನೂರು ಶಿವಶಂಕರಪ್ಪ ದಾವಣಗೆರೆ ದಕ್ಷಿಣ ಸತೀಶ್ ಜಾರಕಿಹೊಳಿ ಮರಡಿ ಈಶ್ವರ್ ಖಂಡ್ರೆ ಬಾಲ್ಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಆರ್ ವಿ ದೇಶಪಾಂಡೆ ಹಳಿಯಾಳ ರಮೇಶ್ ಕುಮಾರ್ ಶ್ರೀನಿವಾಸಪುರ ಬೈರ್ತಿ ಸುರೇಶ್ ಹೆಬ್ಬಾಳ ಓಕೆ ಪರ್ಯಾಯ ಇಲ್ಲ ನಿಮಗೆ ಬೇರೆ ಅವರೇ ಹಾಲಿ ಶಾಸಕರು ಅವರಿಗೆ ಕೊಡ್ತಾರೆ ಬಸನಗುಡಿ ನೋಡಿ ಎಮ್ ಎಲ್ ಸಿಗಳಿಗೆ ಟಿಕೆಟ್ ಇಲ್ಲ ಅಂತ ಒಂದು ಮಾನದಂಡವನ್ನು ಹಾಕ್ಕೊಂಡಿದ್ದಾರೆ ಕಾಂಗ್ರೆಸ್ಸಲ್ಲಿ ಆದರೆ ಬಸವನಗುಡಿ ಅಂತ ಬಂದಾಗ ಯು ಬಿ ವೆಂಕಟೇಶ್ ಅವರು ಎಮ್ ಎಲ್ ಸಿ ಅವರಿಗೆ ಟಿಕೆಟ್ ಕೊಡೋದು ಫೈನಲ್ ಆಗಿದೆ ವಿಜಯನಗರ ಎಂ ಕೃಷ್ಣಪ್ಪ ಆಲ್ಟರ್ನೇಟಿವ್ ಇಲ್ಲ ನಿಮಗೆ ಗೋವಿಂದ ರಾಜನಗರ ಪ್ರಿಯಾಕೃಷ್ಣ ಕೃಷ್ಣಪ್ಪ ಅವ್ರ ಮಗ ಆರ್ ಆರ್ ನಗರ ಕುಸುಮಾ ಹನುಮಂತರಾಯಪ್ಪ ಎಸ್ ಬೈ ಅಲ್ಲಿ ಮುನಿರತ್ನ ಎದುರುಗಡೆ ನಿಂತ ಸ್ಪರ್ಧೆ ಮಾಡಿದ್ರು ಬೊಮ್ಮನಹಳ್ಳಿ ಉಮಾಪತಿ ಶ್ರೀನಿವಾಸಗೌಡ ಮಲ್ಲೇಶ್ವರ ಅಯ್ಯಂಗಾರು ಚಾಮರಾಜಪೇಟೆ ಜಮೀರ್ ಅಹಮದ್ ಖಾನ್ ಗಾಂಧಿನಗರ ದಿನೇಶ್ ಕುಂಟ್ರಾವ್ ಹೆಸರನ್ನ ಹೇಳಿದ್ವಿ ಬ್ಯಾಟರಾಯನ್ಪುರ ಕೃಷ್ಣ ಬೈರೇಗೌಡ ಸೋಲ್ತಾರ್ ಗೆಲ್ತಾರೋ ಬೇರೆ ಮಾತು ನಗರ ಕೆ ಜೆ ಜಾರ್ಜು ಬಿ ಟಿ ಎಂ ಲೇಔಟ್ ರಾಮಲಿಂಗಾರೆಡ್ಡಿ ಬೇರೆ ಹೆಸರಿಲ್ಲ ನಿಮಗೆ ಅದೇ ರೀತಿ ಜಯನಗರ ಸೌಮ್ಯ ರೆಡ್ಡಿ ಹಾಲಿ ಶಾಸಕರು ಈ ರೀತಿ ಎಂಬತ್ತರಿಂದ ನೂರು ಕ್ಷೇತ್ರಗಳು ಕಾಂಗ್ರೆಸ್ಗೆ ಅಣಿ ಅಲ್ಲಿ ಅವರು ಅನೌನ್ಸ್ ಮಾಡೋದ್ರಿಂದ ಏನೂ ಕೂಡ ಡ್ಯಾಮೇಜ್ ಆಗಲ್ಲ ಎಲ್ಲಿ ಸಮಸ್ಯೆ ಆಗತ್ತೆ ಅಂದರೆ ಇನ್ನೂ ಎಪ್ಪತ್ತೆಂಬತ್ತು ಸ್ಥಾನಗಳಿದೆ ನೋಡಿ ಅದು ಆ ಕ್ಷೇತ್ರಗಳಲ್ಲಿ ಒಂದಕ್ಕಿಂತ ಹೆಚ್ಚಿಗೆ ಅಭ್ಯರ್ಥಿಗಳಿರತಕ್ಕಂಥ ಕ್ಷೇತ್ರ ಅದನ್ನ ನೀವು ಗಮನಿಸೋದಾದ್ರೆ ಒಂದಕ್ಕಿಂತಲೂ ಹೆಚ್ಚಿಗೆ ಕ್ಷೇತ್ರಗಳು ಅದನ್ನ ನಾವು ಮುಂದಿನ ಇದರಲ್ಲಿ ತಗೊಳ್ತೀವಿ ಒಬ್ಬರು ಇಬ್ರು ಮೂರು ಜನ ಈ ಪ್ರಬಲ ಆಕಾಂಕ್ಷಿಗಳಿದ್ದಾರೆ ಅಲ್ಲಿ ಜೆ ಡಿ ಎಸ್ಗೆ ಕ್ಯಾಂಡಿಡೇಟ್ ಇಲ್ಲ ಇಲ್ಲಿಲ್ಲ ಅಂದ್ರೆ ಅಲ್ಲೂ ಹೋಗ್ಬೋದು ಅಲ್ಲಿ ಬಿಜೆಪಿಗೆ ಕ್ಯಾಂಡಿಡೇಟ್ ಇಲ್ಲ ಇವತ್ತು ಯಾವ ಪಕ್ಷಕ್ಕೂ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಹೋಗ್ಬೋದು ಯಾವ ಮಡಿವಂತೂ ಇಲ್ಲ ಗೆಲ್ಲೋದೇ ಮಾನದಂಡ ಹಾಗಾಗಿ ಅಂಥ ಕ್ಷೇತ್ರಗಳಲ್ಲಿ ಮಾತ್ರ ಟೆನ್ಷನ್ ಇರೋದು ಇನ್ನೂ ಒಂದು ಮೂವತ್ತು ನಲವತ್ತು ಕ್ಷೇತ್ರಗಳಿದೆಯಲ್ಲ ಎಸ್ ಕಾಂಗ್ರೆಸ್ಸಿಗೂ ಅಭ್ಯರ್ಥಿಗಳ ಕೊರತೆ ಇದೆ ಅಲ್ಲಿ ಓಕೆ ಗೆಲ್ಲುವಂಥ ಅಭ್ಯರ್ಥಿಗಳಿದ್ದಾರೆ ಆದರೆ ಅಲ್ಲಿ ಗೆಲ್ಲುವಂಥ ಅಭ್ಯರ್ಥಿಗಳಿಲ್ಲ ಅಂಥ ಕಡೆ ಏನು ಮಾಡ್ತಾರೆ ಯಾರೋ ಬಿ ಜೆ ಪಿಯಿಂದ ಬರ್ಬೋದು ಯಾರೋ ಜೆ ಡಿ ಎಸ್ ಇಂದ ಬರ್ಬೋದು ಎಲ್ಲರೂ ಬರುವಂಥವರಿಗೋಸ್ಕರ ಕಾಯ್ತಿರ್ತಾರೆ ಓಕೆ ಸೊ ಅದು ಕೊನೆ ಹಂತದಲ್ಲಿ ಫೈನಲ್ ಆಗುತ್ತೆ ಈಗಿನ ಪ್ರಕಾರ ನೂರರಿಂದ ನೂರೈವತ್ತು ಅಂತ ಹೇಳಿದ್ದೀವಿ ಅದು ನಾವು ಹೇಳೋದು ತೊಂಬತ್ತರಿಂದ ನೂರು ನೂರ ಆಚೆ ಓಕೆ ಸರ್ ಆಗ್ಬೋದು ಅಂತ ಒಂದೆರಡು ದಿವಸದಲ್ಲಿ ಫೈನಲ್ ಆಗುತ್ತೆ ಈಗ ಕಾಂಗ್ರೆಸ್ ಹೋಗ್ತಾ ಇರುವಂಥ ಸ್ಟ್ರಾಟಜಿನ ನೋಡಿದ್ರೆ ಅಡ್ವಾನ್ಸ್ ಆಗಿ ಗೆಲುವು ಈಗ ನೂ ಅವ್ರು ಹೇಳ್ತಾ ಇದ್ದಾರೆ ನೂರ ಇಪ್ಪತ್ತರಿಂದ ನೂರು ಮೂವತ್ತು ಸ್ಥಾನವನ್ನು ನಾವು ಗೆಲ್ತೀವಿ ಅಂತ ಎಸ್ ಹಾಗೆ ನೀವು ಗೆಲ್ತಿ ಗೆಲ್ಲಲೇಬೇಕು ಅಂದರೆ ನೀವು ನೂರು ಸ್ಥಾನಗಳನ್ನ ಈಗ ಅನೌನ್ಸ್ ಮಾಡಲೇಬೇಕು ನೀವು ಎಲ್ಲ ಸ್ಥಾನಗಳನ್ನು ಕೊನೆಯವರೆಗೆ ಇಟ್ಕೊಂಡು ನೀವು ಹಂಡ್ರೆಡನ್ನು ಕ್ರಾಸ್ ಮಾಡೋಕ್ಕಾಗಲ್ಲ ಓಕೆ ಸೊ ಆ ಸ್ಟ್ರಾಟಜಿ ಕಾರಣಕ್ಕೋಸ್ಕರನು ಈಗ ಅವರು ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತಾ ಇದ್ದಾರೆ ಮೊದಲ ಪಟ್ಟಿಯನ್ನು ಬಿಡುಗಡೆ ಮಾಡ್ತಾರೆ ಆ ಅಗ್ರೆಸಿವ್ನೆಸ್ ಇದ್ದೀರ ಯಾವಾಗಲೂ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಹಲವು ಸಮಸ್ಯೆಗಳನ್ನ ಟ್ಯಾಕಲ್ ಮಾಡೋದು ಭಾಳ ಸುಲಭ ಓಕೆ ಯಾವತ್ತೂ ನಿಮಗೆ ಕಾನ್ಫಿಡೆನ್ಸ್ ಇರಲ್ಲ ತುಂಬ ನೀವು ಗೋಜಲನ್ನ ಮಾಡ್ಕೊಳ್ತೀರಿ ಆವಾಗ ಪ್ರತಿಯೊಂದು ನಿಮಗೆ ಅಡ್ವಾಂಟೇಜ್ ಇದ್ದರೂ ಕೂಡ ಅದು ನಿಮಗೆ ಡಿಸ್ಅಡ್ವಾಂಟೇಜ್ ಆಗುತ್ತೆ ಓಕೆ ಆ ಸಂದರ್ಭ ಇವತ್ತು ಅಡ್ವಾಂಟೇಜನ್ನು ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇದೆ ಸೊ ಹಾಗಾಗಿ ಇಷ್ಟು ಕ್ಷೇತ್ರಗಳಿಗೆ ಅವರ ಅಭ್ಯರ್ಥಿಗಳನ್ನ ಫೈನಲ್ ಮಾಡಬಹುದು ಅಂತ ನಮ್ಮ ವಿಶ್ಲೇಷಣೆ ಎಸ್ ಎಸ್ ವಿಸ್ತಾರ ನ್ಯೂಸ್ ನಿಖರ ಜನಪರ